ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತು ರೆನೋ ಕಂಪ್ನಿಯ ಹೊಸ ಕಾಂಪ್ಯಾಕ್ಟ್ ಎಸ್ ವಿ ರೆನೋ ಕೈಗರ್ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ಸೊ ನಮ್ಮ ಚಾನಲ್ನ ಯಾರ್ಯಾರು ಮೊದಲನೇ ಸಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಮುಂದೆ ಕನ್ನಡ ರಿವ್ಯೂಸ್ಗೋಸ್ಕರ. ಸೊ ನೀವು ನೋಡ್ತಾ ಇದ್ದೀರಾ ರೆನೋ ಕೈಗರ್ನ RX-Z ಟರ್ಬೋ ವೇರಿಯಂಟ್. ಸೊ ಫಸ್ಟು ಇದ್ರ ಎಕ್ಸ್ಟೀರಿಯರ್ ಫೀಚರ್ಸ್ ಬಗ್ಗೆ ಮಾತಾಡೋಣ, ನೆಕ್ಸ್ಟು ಇಂಜಿನ್ ಫೀಚರ್ಸು, ಇಂಟೀರಿಯರು, ಎಲ್ಲ ಫೀಚರ್ಸ್ ಬಗ್ಗೆ ಮಾತಾಡೋಣ. ಸೊ ಇನ್ನು ಎಕ್ಸ್ಟೀರಿಯರ್ ಬಗ್ಗೆ ಮಾತಾಡಬೇಕಂದ್ರೆ, ನಮಗೆ ರೆನೋ ಕೈಗರಲ್ಲಿ LED DRLs ಡೇ ಆ್ಯಂಡ್ ನೈಟ್ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ಡೀಟೇಲಿಂಗ್ ವರ್ಕ್ LED DRLs ಎಂದು ರೆನೋ ಕೈಗರ್ ಎಂದು. ಅದ್ರ ಜೊತೆಗೆ ನಮಗೆ ಇಲ್ಲಿ ಫ್ರಂಟಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಕ್ರೋಮ್ ಕಲರ್ ಫ್ರಂಟ್ ಗ್ರಿಲ್ ಸಿಗ್ತಾ ಇದೆ. ಅದ್ರ ಜೊತೆಗೆ ರೆನೋ ಲೋಗೋ, ಇಲ್ಲಿ ಕೈಗರ್ ಅಂತ ಬರೆದಿರೋ ಕಡೆ ನಂಬರ್ ಪ್ಲೇಟ್ ಬರುತ್ತೆ ನಾರ್ಮಲಿ. ಸೊ ಅದನ್ನು ರಿಪ್ಲೇಸ್ ಮಾಡ್ತೀವಿ. ಸೊ ಓವರಾಲ್ ಇದು ಫ್ರಂಟ್ ಡಿಸೈನು ರೆನೋ ಕೈಗರ್ ಎಂದು. ಅದ್ರ ಜೊತೆಗೆ ನಮಗೆ ಮೇನ್ ಹೈಲೈಟ್ ಬಂದ್ಬಿಟ್ಟು ರೆನೋ ಕೈಗರ್ ಎಂದು ಟ್ರೈ ಆಕ್ಟಾ ಪ್ಯೂರ್ ವಿಷನ್ LED ಹೆಡ್ ಲ್ಯಾಂಪ್ಸ್. ಸೊ LED DRLs ಕೆಳಗಡೆ ನಮಗೆ ಟ್ರೈ ಆಕ್ಟಾ ಪ್ಯೂರ್ ವಿಷನ್ LED ಹೆಡ್ ಲ್ಯಾಂಪ್ ಸಿಗ್ತಾ ಇದೆ. ಸೊ ನೀವೀಗ ಕಂಪ್ಲೀಟ್ ಡೀಟೇಲಿಂಗ್ ನೋಡ್ಬೋದು ಟ್ರೈ ಆಕ್ಟಾ ಪ್ಯೂರ್ ವಿಷನ್ LED ಹೆಡ್ ಲ್ಯಾಂಪ್ಸ್ ಎಂದು. ಸೊ ಈ ಕಾಂಪ್ಯಾಕ್ಟ್ SUV ಸೆಗ್ಮೆಂಟಲ್ಲಿ ರೀಸೆಂಟಾಗಿ ರೆನೋ ಕೈಗರ್ನೆಲ್ಲ ಇಂಥ ಹೊಸ ಹೊಸ ಫೀಚರ್ಸ್ ಕೊಟ್ಟಿರೋದು, ಮತ್ತು ಓವರಾಲ್ ಬಿಲ್ಡ್ ಕ್ವಾಲಿಟಿ ಬಂದ್ಬಿಟ್ಟು ರೆನೋ ಕೈಗರ್ ಎಂದು ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಆ್ಯಸ್ ಯೂನ್ ಆ್ಯಸ್ ಶೋರೂಮಿಗೆ ಎಂಟ್ರ್ ಆದ ತಕ್ಷಣ ನಿಮ್ಮ ಕಣ್ಣಿಗೆ ಕಾಣದೆ ರೆನೋ ಕೈಗರ್ ಭಾಳ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಮತ್ತು ಭಾಳ ಹ್ಯೂಜ್ ಆಗಿ ಕಾಣುತ್ತೆ. ಸೊ ಈ ಪ್ರೈಸ್ಗೆ ಈ ಕಾರು ತುಂಬ ವರ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ನಾವು ಬೇರೆ ಫೀಚರ್ಸ್ ಬಗ್ಗೆ ಮಾತಾಡೋಣ. ಸೊ ಇನ್ನು ರೆನೋ ಕೈಗರ್ ಇಂದು ಓವರಾಲ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 205 mm. ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ. ಇನ್ನು ಬಾನೆಟ್ ಮೇಲೂ ನೋಡ್ಬೋದು, ಇಲ್ಲಿ ನೀವಿಲ್ಲಿ ಡಿಸೈನ್ಸ್ ಕೊಟ್ಟಿದ್ದಾರೆ ನಮಗೆ ರೆನೋ ಕೈಗರ್ನಲ್ಲಿ. ಸೊ ಇದು ಓವರಾಲ್ ಫ್ರಂಟ್ ಲುಕ್ಕು ರೆನೋ ಕೈಗರ್ ಇಂದು. ಈಗ ನೆಕ್ಸ್ಟು ಸೈಡ್ ಲುಕ್ ಬಗ್ಗೆ ಮಾತಾಡೋಣ. ಸೊ ಇನ್ನು ರೆನೋ ಕೈಗರಿಂದ ಸೈಡ್ ವ್ಯೂ ಬಗ್ಗೆ ಮಾತಾಡಬೇಕಂದ್ರೆ, ನಮಗೆ ರೆನೋ ಕೈಗರ್ನಲ್ಲಿ 40 cm ಡೈಮಂಡ್ ಕಟ್ ಅಲಾಯ್ ಸಿಗ್ತಾ ಇದೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ಡೀಟೇಲಿಂಗ್ ವರ್ಕು ಡೈಮಂಡ್ ಕಟ್ ಅಲಾಯ್ಸ್ ಇಂದು. ಸೊ ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ನಾವು ಇವತ್ತು ನೋಡ್ತಾ ಇರೋದು ರೆನೋ ಕೈಗರಿನ RX-Z ಮಾಡಲ್ಲು. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ RX-Z ಅಂತ ಬರ್ತಿದೆ ವೇರಿಯಂಟು ಇಲ್ಲಿ ಸೈಡಲ್ಲಿ. ಅದ್ರ ಜೊತೆಗೆ ನಮಗೆ ಹಿಂದೆ ರೇರ್ ಎಂಡಲ್ಲಿ ಟರ್ಬೋ ಅಂತ ಬರ್ದಿರುತ್ತೆ, ಅದು ಸ್ಪೆಸಿಫೈ ಆಗಿರುತ್ತೆ ಟರ್ಬೋ ವೇರಿಯಂಟ್ ಅಂದರೆ. ಸೊ ಅದ್ರ ಜೊತೆಗೆ ನಮಗೆ ಇಲ್ಲಿ LED ಇಂಡಿಕೇಟರ್ ಸಿಗ್ತಾ ಇದೆ ರೆನೋ ಕೈಗರಲ್ಲಿ, ನೀವಿಲ್ಲಿ ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಡೀಟೇಲಿಂಗ್ ವರ್ಕು. ಸೊ ಇದು ಓವರಾಲ್ ಸೈಡ್ ಪ್ರೊಫೈಲ್ ರೆನೋ ಕೈಗರ್ ಎಂದು. ಸೊ ನಿಮಗೆ ಫಸ್ಟ್ ಇಂಪ್ರೆಷನ್ ಬಂದ್ಬಿಟ್ಟು ರೆನೋ ಕೈಗರಿಂದ ಒಂಥರ ಸ್ಪೋರ್ಟಿ ಲುಕ್ಕು, ಆಮೇಲೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 5.5 lakh ಶುರು ಆಗುತ್ತೆ. ಸೊ ಪ್ರೈಸಿಂಗ್ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಈಗ ಇಂಟೀರಿಯರ್ ಫೀಚರ್ಸ್ ಬಗ್ಗೆ ಮಾತಾಡೋಣ. ನನಗೆ ಫಸ್ಟ್ ಇಂಪ್ರೆಷನ್ ಒಳಗಡೆ ಎಂಟ್ರ್ ಆದ ತಕ್ಷಣ ಇಂಟೀರಿಯರ್ ಏನು ಅನಿಸ್ತು ಅಂದರೆ ಒಂಥರ ಪ್ರೀಮಿಯಂ ಫೀಲ್ ಕೊಡ್ತು ರೆನೋ ಕೈಗರಿಂದು. ನೀವು ನೋಡ್ಬೋದು ಇಲ್ಲಿ ಡ್ರೈವರ್ ಸೈಡ್ ಸೀಟಲ್ಲಿ ನಮಗೆ ವಿಂಡೋ ಕಂಟ್ರೋಲ್ ಆಪ್ಷನ್ ಸಿಗ್ತಾ ಇದೆ, ನಾರ್ಮಲಲ್ಲಿ ಎಲ್ಲ ಕಾರಲ್ಲಿ ಸಿಗೋ ಥರ. ಅದೇ ಥರ ಲಾಕು ಅನ್ಲಾಕ್ ಆಪ್ಷನ್ಸ್ ಇದೆ. ಅದ್ರ ಜೊತೆಗೆ ನೀವಿಲ್ಲಿ ನೋಡ್ಬೋದು ಇಲ್ಲಿ ವಾಟರ್ ಬಾಟಲ್ ಹೋಲ್ಡರ್ ಜಾಗ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ಪೀಕರ್ಸ್ ಇಂದು. ಸೊ ರೆನೋ ಕೈಗರಲ್ಲಿ ನಮಗೆ 4 speakers ಮತ್ತು 4 tweeters ಸಿಗುತ್ತೆ. ಇನ್ನು RX-Z ಟರ್ಬೋ ಮಾಡಲಲ್ಲಿ ನಮಗೆ ಸೀಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಸಿಗುತ್ತೆ, ನೀವಿಲ್ಲಿ ನೋಡ್ಬೋದು ಇಲ್ಲಿ. ಸೊ ಅದು ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ, ಇದು ಫ್ರಂಟ್ ಮತ್ತು ಬ್ಯಾಕ್ ಮೂಮೆಂಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ರೆನೋ ಕೈಗರಲ್ಲಿ. ಸೊ ಇದು ಓವರಾಲ್ ಲುಕ್ ನೀವು ನೋಡ್ಬೋದು ಇಲ್ಲಿ ಇಂಟೀರಿಯರಿಂದು. ಫುಲ್ ಕಂಪ್ಲೀಟ್ ಪ್ರೀಮಿಯಂ ಫಿನಿಶ್ ಇದೆ ರೆನೋ ಕೈಗರಲ್ಲಿ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ RX-Z ಟರ್ಬೋ ವೇರಿಯಂಟಿನ ಸ್ಟೀರಿಂಗ್ ಇದು. ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ ನಮಗೆ ನಾರ್ಮಲಲ್ಲಿ ಕಾರಲ್ಲಿ ಸಿಗೋ ಥರ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಸೋರ್ಸ್ ಚೇಂಜ್ ಮಾಡೋಕ್ಕೆ ಮ್ಯೂಸಿಕ್ ಪ್ಲೇಯರ್ ಇಂದು. ಅದ್ರ ಜೊತೆಗೆ ಬೇರೆ ಬೇರೆ ವಾಲ್ಯೂಮ್ ಕಂಟ್ರೋಲ್ ಆಪ್ಷನ್ಸ್ ಇದೆ, ಫೋನ್ ಕಟ್ ಮಾಡೋಕ್ಕೆ ಅಥವಾ ಮ್ಯೂಟ್ ಮಾಡೋಕ್ಕೆ, ಆ ಥರ ಬೇರೆ ಬೇರೆ ಆಪ್ಷನ್ಸ್ ಇದೆ ರೆನೋ ಕೈಗರಿನ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸಲ್ಲಿ. ಅದ್ರ ಜೊತೆಗೆ ಏರ್ ಬ್ಯಾಗ್ಸ್ ಕೂಡ ಮೆನ್ಷನ್ ಆಗಿದೆ, ನೀವಿಲ್ಲಿ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಡ್ರೈವರ್ ಸೈಡ್ AC ವೆಂಟ್ಸು. ಸೊ ನಮಗೆ ರೆನೋ ಕೈಗರಿಂದು ಮೇನ್ ಇನ್ನೊಂದು ಹೈಲೈಟ್ ಏನಂದರೆ, ನಮಗೆ PM2.5 ಕ್ಲೀನ್ ಏರ್ ಫಿಲ್ಟರ್ ಸಿಗ್ತಾ ಇದೆ.
ಸೊ ಇನ್ನು ಇಂಜಿನ್ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಸೆಂಟರ್ ಕನ್ಸೋಲ್ ಏರಿಯಾ ಹತ್ತಿರ ಕೊಟ್ಟಿದ್ದಾರೆ ಪುಷ್ ಬಟನ್, ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆಪ್ಷನ್ನು. ಸೊ ನಾರ್ಮಲ್ ಆಗಿ ಅದು ಸ್ಟೇರಿಂಗಿನ ರೈಟ್ ಸೈಡಲ್ಲಿ ಇರುತ್ತೆ ಬೇರೆ ಕಾರ್ಗಳಲ್ಲಿ, ಬಟ್ ರೆನೋ ಕೈಗರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ, ಸೆಂಟರ್ ಕನ್ಸೋಲ್ ಏರಿಯಾ ಹತ್ತಿರ ಕೊಟ್ಟಿದ್ದಾರೆ. ಇನ್ನು ನಮಗೆ ಅದ್ರ ಜೊತೆಗೆ 17.78 cm ರೀಕಾನ್ಫಿಗರಬಲ್ TFT ಕ್ಲಸ್ಟರ್ ಸಿಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರೋದೇ ಅದು. ಸೊ ಅದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಈಗ ಡೋರ್ ಓಪನ್ ಆಗಿದ್ರೆ, ಆಮೇಲೆ ಟೆಂಪ್ರೇಚರು, ಸ್ಪೀಡೋಮೀಟರು, ಓಡೋಮೀಟರು ಎಲ್ಲ ಸಿಗುತ್ತೆ. ಅದ್ರ ಜೊತೆಗೆ ರೆನೋ ಕೈಗರಿನ ಮೇನ್ ಹೈಲೈಟ್ ಬಂದ್ಬಿಟ್ಟು 20.32 cm ಫ್ಲೋಟಿಂಗ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ವೈರ್ಲೆಸ್ ಸ್ಮಾರ್ಟ್ ಫೋನ್ ರೆಪ್ಲಿಕೇಶನ್. ಸೊ ಈ ವರ್ಡ್ ನ್ಯಾಪ್ ಕಾಡ್ಕೊಳ್ಳಿ, ವೈರ್ಲೆಸ್ ಸ್ಮಾರ್ಟ್ ಫೋನ್ ರೆಪ್ಲಿಕೇಶನ್. ಸೊ ಇದನ್ನ ಯಾಕೆ ಹೈಲೈಟ್ ಮಾಡ್ತಾ ಇದ್ದೀನಿ ಅಂದರೆ, ನಾರ್ಮಲ್ ಆಗಿ ಬೇರೆ ಕಾರ್ಸ್ಗಳಲ್ಲಿ ನೀವು ಆಂಡ್ರಾಯ್ಡ್ ಆಟೋ ಇಲ್ಲ ಆ್ಯಪಲ್ ಕಾರ್ಪ್ಲೇ ಏನಾದ್ರು ಯೂಸ್ ಮಾಡಬೇಕಂದ್ರೆ ಥ್ರೂ ವೈರೇ ಕನೆಕ್ಟ್ ಮಾಡಿರ್ತೀರ. ಸೊ ರೆನೋ ಕೈಗನಲ್ಲಿ ಹೊಸ ಆಪ್ಷನ್ಸ್ ಕೊಟ್ಟಿದ್ದಾರೆ ವೈರ್ಲೆಸ್ ಸ್ಮಾರ್ಟ್ ಫೋನ್ ರೆಪ್ಲಿಕೇಶನ್. ಸೊ ನೀವೀಗ ಟಿ ವಿನಲ್ಲಿ ಬರ್ತೀರ, ಆ್ಯಡ್ಸ್ ಎಲ್ಲ ನೋಡಿರ್ತೀರ, ಸೊ ಮೊಬೈಲಿನ ಡೈರೆಕ್ಟಾಗಿ ರೆಪ್ಲಿಕೇಟ್ ಮಾಡ್ಬೋದು ಈ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ವೈರ್ಲೆಸ್. ಸೊ ನೀವು ವೈರಿಂದ ಕನೆಕ್ಟ್ ಮಾಡಬೇಕು ಆ ಥರ ಏನು ಪ್ರಾಬ್ಲಮ್ಸ್ ಇಲ್ಲ. ಸೊ ಡೈರೆಕ್ಟಾಗಿ ವೈರ್ಲೆಸ್ ಸ್ಮಾರ್ಟ್ ಫೋನ್ ರೆಪ್ಲಿಕೇಶನ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದು ಬೇರೆ ಬೇರೆ ಸೆಟ್ಟಿಂಗ್ಸು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇಂದು, ಆಕ್ಸಿಲರೇಷನ್ನು, ಗೇರ್ ಶಿಫ್ಟು, ಆವ್ರೇಜ್ ಫ್ಯೂಯಲ್ ಕನ್ಸಪ್ಷನ್ನು, ಆವ್ರೇಜ್ ಸ್ಪೀಡು, ಮತ್ತು ಬ್ಲೂಟೂತ್ ಆಪ್ಷನ್ಸು, ಆ ಥರ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ಅದನ್ನು ನಾವು ಇನ್ನೊಂದು ಸಪ್ರೇಟ್ ವಿಡಿಯೋ ಡೀಟೇಲಾಗಿ ಅದಕ್ಕೋಸ್ಕರನೇ ಅಂತ ಮಾಡಿ ಲಿಂಕ್ ಹಾಕ್ತೀವಿ ಡಿಸ್ಕ್ರಿಪ್ಷನಲ್ಲಿ. ಸೊ ಈಗ ಬೇರೆ ಇಂಟೀರಿಯರ್ ಫೀಚರ್ಸಿಂದ ಮೇನ್ ಹೈಲೈಟ್ ಏನೇನಿದೆ ನೋಡೋಣ ಬನ್ನಿ. ಸೊ ಇದು ಬಂದ್ಬಿಟ್ಟು A7ಸು. ಅದ್ರ ಜೊತೆಗೆ ನಮಗೆ ರೆನೋ ಕೈಗನ್ನಲ್ಲಿ PM2.5 ಕ್ಲೀನ್ ಏರ್ ಫಿಲ್ಟರ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಬೇರೆ ಫೀಚರ್ಸ್ ಅವೈಲೇಬಲ್ ಏನೇನಿದೆ ಅಂದರೆ, ವೈರ್ಲೆಸ್ ಚಾರ್ಜಿಂಗ್ ಇದೆ, ನೀವು ನೋಡ್ಬೋದು ಇಲ್ಲಿ. ಸೊ ಈ ಸ್ಪೇಸಲ್ಲಿ ಮೊಬೈಲ್ ಇಟ್ಟರೆ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಆಗುತ್ತೆ. ಅದ್ರ ಜೊತೆಗೆ ನಾರ್ಮಲ್ ಆಗಿ ಎಲ್ಲ ಕಾಸ್ ಥರ USB ಸಾಕೆಟ್ಟು, ಪವರ್ ಚಾರ್ಜಿಂಗ್ ಸಾಕೆಟ್ಟು, ಮತ್ತು ಅಲ್ಲೊಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇನ್ನು ರೆನೋ ಕೈಗನ್ನು ನಾವು ಬೇರೆ ಬೇರೆ ಡ್ರೈವಿಂಗ್ ಮೋಡ್ಸಲ್ಲಿ ಓಡಿಸ್ಬೋದು. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 5-speed ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಗಿಯರ್ ಬಾಕ್ಸ್ ಇದು. ಸೊ ಇದು ಬಂದ್ಬಿಟ್ಟು RXZ ಟರ್ಬೋ ವೇರಿಯಂಟು. ಸೊ ಆಗಲೇ ಹೇಳ್ದಂಗೆ ನಮಗೆ ರೆನೋ ಕೈಗನ್ನ 3 ಡ್ರೈವ್ ಮೋಡ್ಸಲ್ಲಿ ಯೂಸ್ ಮಾಡ್ಬೋದು. ಒಂದು ಈಕೋ ಮೋಡು, ಒಂದು ನಾರ್ಮಲ್ ಮೋಡು, ಇನ್ನೊಂದು ಸ್ಪೋರ್ಟ್ ಮೋಡು. ಸೊ ನಿಮಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅಥವಾ ಯಾವ ಡ್ರೈವಿಂಗ್ ಕಂಡೀಷನಲ್ಲಿ ಯಾವ್ದು ಯೂಸ್ ಮಾಡ್ತೀರ ಅದು ನಿಮಗೆ ಬಿಟ್ಟಿದ್ದು. ಸೊ ಇನ್ನು ರೆನೋ ಕೈಗರಿಂದು ಮೇನ್ ಬೇರೆ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಸೆಂಟರ್ ಕನ್ಸೋಲ್ ಏರಿಯಾ ವಿತ್ 7.5 liter ಸ್ಟೋರೇಜ್. ಸೊ ಇದೇ ನನಗೆ ಕಂಪ್ಲೀಟ್ ಇಷ್ಟ ಆಗಿದ್ದು ರೆನೋ ಕೈಗನಲ್ಲಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಪೇಸ್ ಮಾತ್ರ ಎಷ್ಟು ಸಖತ್ ಹ್ಯೂಜ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಓವರ್ಆಲ್ ಸ್ಪೇಸ್ ಬಂದ್ಬಿಟ್ಟು ಭಾಳ ಇದೆ ರೆನೋ ಕೈಗನಲ್ಲಿ, ಮತ್ತು ಇದ್ರ ಕ್ವಾಲಿಟಿ ಆ್ಯಂಡ್ ಮೇಕಿಂಗ್ ಮಾತ್ರ ಸಖತ್ತಾಗಿದೆ. ಸೊ ನನಗೆ ಅದಕ್ಕೆ ಫಸ್ಟ್ ಇಂಪ್ರೆಷನ್ ಬಂದ್ಬಿಟ್ಟು ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಕ್ವಾಲಿಟಿ ಅಂತ ಅನ್ನಿಸ್ತು ರೆನೋ ಕೈಗರಿಂದು. ಆಮೇಲೆ ಇನ್ನು ಮೇನ್ ಇನ್ನೊಂದು ಹೈಲೈಟ್ ಮಾತಾಡಲೇಬೇಕು ನಾವು, ಗ್ಲೌ ಬಾಕ್ಸಿಂದು. ಸೊ ಗ್ಲೌ ಬಾಕ್ಸಿಂದು ಓವರ್ಆಲ್ ವಾಲ್ಯೂಮ್ಸ್ ಬಂದ್ಬಿಟ್ಟು 14.9 liter ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟು ಹ್ಯೂಜ್ ಇದೆ ನೀವಿಲ್ಲಿ ನೋಡ್ಬೋದು. ನಮಗೆ 2 glove box ಸಿಗುತ್ತೆ. ಸೊ ಕೆಳಗಡೆದು ಒಂದು ನಾರ್ಮಲಲ್ಲಿ ಎಲ್ಲ ಕಾರಲ್ಲಿ ಇರುತ್ತೆ, ಅದೇ ಥರ ಇಲ್ಲಿ ಮೇಲ್ಗಡೆನೂ ಇನ್ನೊಂದು ಗ್ಲೌ ಬಾಕ್ಸ್ ಇದೆ. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಸ್ಟೋರೇಜ್ ಆಗುತ್ತೆ ಇಲ್ಲಿ ರೆನೋ ಕೈಗರ್ನಲ್ಲಿ ಗ್ಲೌ ಬಾಕ್ಸಲ್ಲಿ. ಸೊ ಬೇರೆ ಕಾರ್ಗಳಲ್ಲಿ ಈ ಜಾಗನ ಹಂಗೆ ಸ್ಪೇಸ್ನ ವೇಸ್ಟ್ ಮಾಡಿರ್ತಾರೆ, ಬಟ್ ಇಲ್ಲಿ ಗ್ಲೌ ಬಾಕ್ಸ್ ಮಾಡಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಟೆಂಪ್ರೇಚರ್ ಕಂಟ್ರೋಲ್ ಗ್ಲೌ ಬಾಕ್ಸ್ ಸಿಗ್ತಾ ಇದೆ, ಹಾಗೂ ಸ್ಪೇಸ್ ಎಷ್ಟಿದೆ ನೀವೇ ಇಲ್ಲಿ ನೋಡಿ. ಸೊ ಇದು ಓವರ್ಆಲ್ ಇಂಟೀರಿಯರ್ ಮೇನ್ ಫೀಚರ್ಸು ನಂಗೆ ಇಷ್ಟ ಆಗಿದ್ದು. ಅದ್ರ ಜೊತೆಗೆ ನಮಗೆ ಡ್ರೈವರ್ ಸೈಡ್ ಸನ್ ವೈಸರಲ್ಲೂ ಕೂಡ ಮಿರರ್ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಕಾರು ಈಗಲೇ ಹೋಗಿ ಚೆಕ್ ಮಾಡಿ, ನಿಮ್ಮ ಹತ್ರ ಇರೋ ಕಾರು ಆಗಲಿ ಯಾವ್ದಾರ ಕಾರ್ ಆಗಲಿ, ಡ್ರೈವರ್ ಸೈಡ್ ಸನ್ ವೈಸರಲ್ಲಿ ಮಿರರ್ ಅವೈಲೇಬಲ್ ಇರೋಲ್ಲ. ಸೊ ಓನ್ಲಿ ಪ್ಯಾಸೆಂಜರ್ ಸೈಡ್ ಸನ್ ವೈಸರಲ್ಲಿ ಮಿರರ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಪ್ಯಾಸೆಂಜರ್ ಸೈಡ್ ಸನ್ ವೈಸರಲ್ಲೂ ಸ್ಮಾಲ್ ಮಿರರ್ ಇದೆ. ಬಟ್ ಯಾವುದೇ ಕಾರಿಗೆ ಹೋಗಿ ಚೆಕ್ ಮಾಡಿ ನಾರ್ಮಲ್ ಆಗಿ, ಸೊ ವಿತಿನ್ 10 lakhs, ವಿತಿನ್ 12 lakhs ಇರೋ ಕಾರು ಡ್ರೈವರ್ ಸೈಡ್ ಸನ್ ವೈಸರಲ್ಲಿ ಮಿರರ್ ಕೊಟ್ಟಿರಲ್ಲ. ಸೊ ಇನ್ನು ನಮಗೆ ಫ್ರಂಟ್ ಸೀಟ್ಸ್ಗೆ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಸಿಗ್ತಾ ಇದೆ ರೆನೋ ಕೈಗನಲ್ಲಿ. ಸೊ ಇನ್ನು ಆಗಲೇ ಹೇಳ್ದಂಗೆ ಓವರ್ಆಲ್ ಇಂಟೀರಿಯರ್ ಕ್ವಾಲಿಟಿ ನನಗೆ ಭಾಳ ಇಷ್ಟ ಆಯಿತು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಂಪ್ಲೀಟ್ಲಿ ವೆಲ್ ಬಿಲ್ಡ್ ಸೆಂಟರ್ ಕನ್ಸೋಲ್ ಏರಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಸೆಂಟರ್ ಕನ್ಸೋಲ್ ಏರಿಯಾ, ಅದು ಸ್ಟೋರೇಜು, ಮತ್ತು ಗ್ಲೌ ಬಾಕ್ಸಿನ ಸ್ಟೋರೇಜು, ಎಲ್ಲದಕ್ಕೂ 5 star ಕೊಡಬೇಕು, 5 out of 5 star ಕೊಡಬೇಕು ರೆನೋ ಕೈಗರಿನ ಇಂಟೀರಿಯರ್ ಬಿಲ್ಡ್ ಕ್ವಾಲಿಟಿದು. ಸೊ ಇದು ಬಂದ್ಬಿಟ್ಟು ಓವರ್ಆಲ್ ರೆನೋ ಕೈಗರಿನ ಫ್ರಂಟ್ ಇಂಟೀರಿಯರ್. ಸೊ ಈಗ ನಾವು ನೆಕ್ಸ್ಟ್ ರೇರ್ ಸೀಟಲ್ಲಿ ಕೂತ್ಕೊಂಡು ಸ್ಪೇಸ್ ಎಷ್ಟಿದೆ ನೋಡೋಣ ಬನ್ನಿ.
ಸೊ ಈಗ ರೆನೋ ಕೈಗರಿನ ರಿಯರಲ್ಲಿ ಏನೇನು ಫೀಚರ್ಸ್ ಅವೈಲೇಬಲ್ ಇದೆ ನೋಡೋಣ ಬನ್ನಿ. ಸೊ ನಾವು ಎಂಟ್ರ್ ಆದ ತಕ್ಷಣ ನಮಗೆ ನಾರ್ಮಲಾಗಿ ಸಿಗೋದು ಪವರ್ ವಿಂಡೋಸು, ವಾಟರ್ ಬಾಟಲ್ ಹೋಲ್ಡರು, ಸ್ಪೀಕರ್ಸು, ಅದ್ರ ಜೊತೆಗೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ. ಮೇನ್ ಮೂರು ಜನ ಕಂಫರ್ಟಬಲಾಗಿ ಕೂರ್ಬೋದೋ ಇಲ್ವೋ, ಕಾಂಪ್ಯಾಕ್ಟ್ ಎಸ್ ಯುವಿ ಅಂತಾರೆ, ನಮಗೆ ಲಾಂಗ್ ಡ್ರೈವ್ ಹೋದಾಗ ಕಂಫರ್ಟಬಲ್ ಆಗಿದೆಯೋ ಇಲ್ವೋ ಅದನ್ನು ಕರೆಕ್ಟಾಗಿ ನಿಜವಾಗ್ಲೂ ಸತ್ಯವಾಗಿ ಹೇಳ್ತೀನಿ. ಸೊ ನೋಡೋಣ ಬನ್ನಿ. ನನ್ನ ಹೈಟ್ ಬಂದುಬಿಟ್ಟು 5 ಫೀಟ್ 10 ಇಂಚಸ್ಸು, ಮುಂಚೆನೇ ಹೇಳಿರ್ತೀನಿ. ನನಗೆ ಕಂಫರ್ಟಬಲ್ ಆಗಿದೆಯೋ ಇಲ್ವೋ ಅದನ್ನು ಒಳಗಡೆ ಕುತ್ಕೊಂಡ ಮೇಲೆ ಹೇಳೋಣ ಈಗ. ಸೊ ನೀ ರೂಮು ಲೆಗ್ ರೂಮು ನಿಜ ಸಖತ್ತಾಗಿದೆ, ನಂಗೆ ಭಾಳ ಕಂಫರ್ಟಬಲಾಗಿ ಅನ್ನಿಸ್ತಾ ಇದೆ. ಸೊ ನೀವೇ ನೋಡ್ಬೋದು ಇಲ್ಲಿ ಲೆಗ್ಸ್ ಎಷ್ಟು ಫುಲ್ ಸ್ಟ್ರೆಚ್ ಮಾಡಿದ್ದೀನಿ. ಸೊ ಭಾಳ ಸ್ಪೇಷಿಯಸ್ ಆಗಿದೆ ರೆನೋ ಕೈಗರಿನ ರೇರಲ್ಲಿ. ಅದ್ರ ಜೊತೆಗೆ ನಮಗೆ ರೇರ್ ಎಸಿ ವೆಂಟ್ಸು ಮತ್ತು ರೇರ್ ಸಾಕೆಟ್ಸ್ ಕೊಟ್ಟಿದ್ದಾರೆ. ಸೊ ರೀಸೆಂಟಾಗಂತೂ ಆಲ್ಮೋಸ್ಟ್ ಈಗ ಬರ್ತಿರೋ ಎಲ್ಲ ಕಾರ್ಸಲ್ಲೂ ರೇರ್ ಎಸಿ ವೆಂಟ್ಸು ಮತ್ತು ರೇರ್ ಪವರ್ ಸಾಕೆಟ್ ಕಾಮನ್ ಆಗಿಬಿಟ್ಟಿದೆ. ಸೊ ಯಾಕಂದರೆ ಕಾಂಪಿಟೇಷನ್ ಹಂಗಾಗಿದೆ ಮಾರ್ಕೆಟಲ್ಲಿ. ಸೊ ಎಲ್ಲರೂ ಈಗ ಕಂಫರ್ಟ್ ಪ್ರಿಫರ್ ಮಾಡ್ತಾರೆ ಪ್ಯಾಸೆಂಜರ್ಸು. ಸೊ ಓವರಾಲ್ ನೀವು ಇಂಟೀರಿಯರ್ ನೋಡ್ಬೋದಿದ್ರೆ ರೆನೋ ಕೈಗರಿಂದು. ಸೊ ಅದ್ರ ಜೊತೆಗೆ ನಮಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಅವೈಲೇಬಲ್ ಇದೆ, ನೀವಿಲ್ಲಿ ನೋಡ್ಬೋದು ಇಲ್ಲಿ. ಇನ್ನು ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ 4 ಏರ್ಬ್ಯಾಗ್ಸು, ಡ್ರೈವರ್ ಸೈಡು, ಪ್ಯಾಸೆಂಜರ್ ಸೈಡು ಮತ್ತು 2 ಫ್ರಂಟ್ ಸೈಡ್ ಏರ್ಬ್ಯಾಗ್ ಸಿಗ್ತಾ ಇದೆ ರೆನೋ ಕೈಗರ್ನಲ್ಲಿ. ಅದ್ರ ಜೊತೆಗೆ ನೀವಿಲ್ಲಿ ನೋಡ್ಬೋದು ರೇರ್ ಕಪ್ ಹೋಲ್ಡರ್ ಸಿಗ್ತಾ ಇದೆ. ಸೊ ಇದು ಹೊಸ ಕಾರ್ ಆಗಿರೋದ್ರಿಂದ ಕವರ್ ತೆಗ್ದು ತೋರಿಸಲ್ಲ, ಬಟ್ ರೇರ್ ಕಪ್ ಹೋಲ್ಡರ್ ಅವೈಲೇಬಲ್ ಇದೆ. ಅದ್ರ ಜೊತೇಲಿ ನಮಗೆ ಬೇರೆ ಬೇರೆ ಫೀಚರ್ಸ್ ಅವೈಲೇಬಲ್ ಏನಿದೆ ಅಂದರೆ ಸೇಫ್ಟಿ ಫೀಚರ್ಸ್ ನಮಗೆ ರೆನೋ ಕೈಗರ್ನಲ್ಲಿ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸು, ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಅವೈಲೇಬಲ್ ಇದೆ. ಮತ್ತು ಆಗಲೇ ಹೇಳ್ದಂಗೆ 4 ಏರ್ಬ್ಯಾಗ್ಸ್ ಇದೆ. ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಕಾಲದಲ್ಲಿ ಸೇಫ್ಟಿ ಫೀಚರ್ಸು. ಸೊ ಇದು ಓವರಾಲ್ ರೇರ್ ಇಂದು ರೆನೋ ಕೈಗರಿಂದು ರಿವ್ಯೂ. ಸೊ ಸ್ಪೇಸ್ ಮಾತ್ರ ಕಂಫರ್ಟಬಲ್ ಆಗಿದೆ, ನೀವಿಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಕಂಪ್ನಿಯಿಂದ ರೆನೋ ಕೈಗರ್ ಅವರು ಹೇಳೋದು ನೀ ರೂಮು 222 ಮಿಲಿಮೀಟರ್ ಇದೆ. ಸೊ ರೆನೋ ಕೈಗರಿನ ರೇರ್ ಡಿಸೈನ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಶಾಕ್ ಫಿನ್ ಆಂಟನ ಮತ್ತು ಸ್ಪೋರ್ಟಿ ರೇರ್ ಸ್ಪಾಯ್ಲರ್ ಸಿಗ್ತಾ ಇದೆ, ನೀವಿಲ್ಲಿ ನೋಡ್ಬೋದು ಇಲ್ಲಿ ಸ್ಪೋರ್ಟಿ ರೇರ್ ಸ್ಪಾಯ್ಲರು ಮತ್ತು ಶಾಕ್ ಫಿನ್ ಆಂಟನ ಮತ್ತು ರೇರ್ ವೈಪರ್ಸು. ಅದ್ರ ಜೊತೆಗೆ ಆಗಲೇ ಹೇಳ್ದಂಗೆ ಪಾರ್ಕಿಂಗ್ ಅಸಿಸ್ಟ್ ಆ ಥರ ಸೇಫ್ಟಿ ಫೀಚರ್ಸ್ ಇದೆ. ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ ರೇರ್ ಪಾರ್ಕಿಂಗ್ ಕ್ಯಾಮ್ರಾ, ಡೀಟೇಲ್ ವ್ಯೂ. ಇನ್ನು ರೆನೋ ಕೈಗರಿಂದು ರೇರಿಂದು ಎಲ್ ಇ ಡಿ ಲೈಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಸಿ ಶೇಪ್ ಸಿಗ್ನೇಚರ್ ಎಲ್ ಇ ಡಿ ಟೈಲ್ ಲ್ಯಾಂಪ್ ಸಿಗ್ತಾ ಇದೆ. ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ ಡಿಸೈನ್ ಬಂದುಬಿಟ್ಟು ಸಿ ಶೇಪಲ್ಲಿ ಇದೆ ರೆನೋ ಕೈಗರಿಂದು ಎಲ್ ಇ ಡಿ ಟೈಲ್ ಲ್ಯಾಂಪ್ಸು. ಅದ್ರ ಜೊತೆಗೆ ರೆನೋದು ಬ್ಯಾಡ್ಜಿಂಗು, ಕೈಗರ್ದು ಬ್ಯಾಡ್ಜಿಂಗು ಮತ್ತು ರೆನೋ ಲೋಗೋ. ಸೊ ಇನ್ನು ನೆಕ್ಸ್ಟ್ ಕಾರ್ಗೋ ಸ್ಪೇಸ್ ಬಗ್ಗೆ ಮಾತಾಡೋಣ, ಅಂದರೆ ಅದೇ ಲಗೇಜ್ ಸ್ಪೇಸು. ಸೊ ರೆನೋ ಕೈಗರಿಂದು ಓವರಾಲ್ ಲಗೇಜ್ ಸ್ಪೇಸ್ ಬಂದುಬಿಟ್ಟು 336 ಲೀಟರ್ಸು. ಸೊ 336 ಲೀಟರ್ಸ್ ಅಂದರೆ ತುಂಬಾ ಸ್ಪೇಸ್ ಆಯಿತು. ಸೊ ಇದು ಸ್ಪೇರ್ ಟೈಯರು, ಸಿಎಟ್ ಅಂತ ಬರ್ತದೆ, ನೀವು ನೋಡ್ಬೋದು. ಅದ್ರ ಜೊತೆಗೆ ಟೂಲ್ಸ್ ಅವೈಲೇಬಲ್ ಇದೆ. ಸೊ ಆಗಲೇ ಹೇಳ್ದಂಗೆ ಓವರಾಲ್ ಸ್ಪೇಸ್ ಬಂದುಬಿಟ್ಟು 336 ಲೀಟರ್ಸ್. ಬಟ್ ನಮಗೆ ರೇರಲ್ಲಿ ಇಲ್ಲಿ ಲಗೇಜ್ ಸ್ಪೇಸಲ್ಲಿ ಏನು ಲೈಟ್ಸ್ ಇಲ್ಲ, ಅದು ಆಕ್ಸೆಸರೀಸ್ ಆಗಿ ಅವೈಲೇಬಲ್ ಇದೆ. ಸೊ ಅದು ಇನ್ನೊಂದು ಸಪ್ರೇಟ್ ವೀಡಿಯೋ ಇದೆ ರೆನೋ ಕೈಗರಿಂದ ಆಕ್ಸೆಸರೀಸು. ಸೊ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು ನಮಗೆ ರೇರ್ ಆಕ್ಸೆಸರೀಸ್ ಕೂಡ ಸಿಗುತ್ತೆ. ಸೊ ಇದು ರೇರ್ ಪಾರ್ಸಲ್ ಟ್ರೇ ಹಾಗೂ ಓವರಾಲ್ ಸ್ಪೇಸ್ ನೀವೇ ನೋಡ್ಕೊಳ್ಳಿ. ಸೊ ಲಾಂಗ್ ಡಿಸ್ಟೆನ್ಸಿಗಂತೂ 336 ಲೀಟರ್ಸು ತುಂಬ ಸಾಕಾಗುತ್ತೆ ಅಷ್ಟು ಲಗೇಜ್ ಸ್ಪೇಸು. ಸೊ ಇನ್ನು ರೆನೋ ಕೈಗರಿಂದು ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಟರ್ಬೋ ಮತ್ತು ನಾನ್ ಟರ್ಬೋ ವೇರಿಯಂಟ್ಸ್ ಅಂತ ಸಿಗುತ್ತೆ. ಸೊ ನಾನ್ ಟರ್ಬೋ ವೇರಿಯಂಟಿಂದು ಮ್ಯಾಕ್ಸಿಮಮ್ ಪವರ್ ಬಂದುಬಿಟ್ಟು 72 PS ಅಟ್ 6250 RPM. ಅದೇ ಟರ್ಬೋ ವೇರಿಯಂಟಿಂದು ಮ್ಯಾಕ್ಸಿಮಮ್ ಪವರ್ ಬಂದುಬಿಟ್ಟು 100 PS ಅಟ್ 5000 RPM. ಸೊ ನೀವು ಡಿಫ್ರೆನ್ಸ್ ನೋಡ್ಬೋದು ಟರ್ಬೋ ಮತ್ತು ನಾನ್ ಟರ್ಬೋ ವೇರಿಯಂಟಿಂದು ಪವರು. ಇನ್ನು ಟಾರ್ಕ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಮ್ಯಾಕ್ಸಿಮಮ್ ಟಾರ್ಕ್ ಬಂದುಬಿಟ್ಟು 96 Nm ಅಟ್ 3500 RPM ನಾನ್ ಟರ್ಬೋ ವೇರಿಯಂಟಿಂದು. ಇನ್ನು ಟರ್ಬೋ ವೇರಿಯಂಟಿಂದು ಟಾರ್ಕ್ ಬಂದುಬಿಟ್ಟು 160 Nm ಅಟ್ 2800 ಇಂದ 3600 RPM ವರೆಗೂ. ಸೊ ಇನ್ನು ರೆನೋ ಕೈಗರಿಂದು ಪ್ರೈಸಸ್ ಬಗ್ಗೆ ಮಾತಾಡಬೇಕಂದ್ರೆ ನಾನು ಆಗಲೇ ಹೇಳ್ದಂಗೆ ಬೇಸ್ ವೇರಿಯಂಟಿಂದು ಪ್ರೈಸ್ ಬಂದುಬಿಟ್ಟು ₹5,45,000 ಶುರು ಆಗುತ್ತೆ. ಸೊ ಅದು RXE 1.0 liter ಎನರ್ಜಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೇರಿಯಂಟು. ಇನ್ನು ಟಾಪ್ ವೇರಿಯಂಟಿಂದು ಪ್ರೈಸ್ ಬಂದುಬಿಟ್ಟು 9,72,000. ಸೊ ಅದು RXZ ಎಕ್ಸ್ಟ್ರಾನಿಕ್ 1.0 liter ಟರ್ಬೋ ಡ್ಯುಯಲ್ ಟೋನ್ ವೇರಿಯಂಟ್.